ನಮಸ್ಕಾರ ಪ್ರಥಮ ಪಿಯುಸಿ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ನಾವು ಸಂಸ್ಕೃತ ವಿಭಾಗದ ಪಠ್ಯದ 6ನೇ ಪಾಠವಾದಂತಹ ಕನ್ಯೆಯಂ ಕುಲಜೀವಿತಂ ಎನ್ನುವಂತಹ ಪದ್ಯ ಭಾಗವನ್ನು ನೋಡೋಣ ಇದು ಕಾಳಿದಾಸ ರಚನೆ ಮಾಡಿರುವಂತಹ ಕುಮಾರ ಸಂಭವ ಅನ್ನುವಂತಹ ಮಹಾಕಾವ್ಯದ 6ನೇ ಸರ್ಗದಿಂದ ತೆಗೆದುಕೊಂಡಿರುವಂತಹದ್ದು ತಮಗೆಲ್ಲರಿಗೂ ಭೂಮಿಕಾ ವಿಭಾಗದಲ್ಲಿ ಹೇಳಿದ್ದೆ ನಾನು ಕಾಳಿದಾಸ 7 ಗ್ರಂಥಗಳನ್ನು ರಚನೆ ಮಾಡಿದಾನೆ ಅದು ಯಾವ್ಯಾವುದು ಏನು ವಿಶೇಷತೆಗಳು ಅನ್ನೋದನ್ನು ಕೂಡ ತಮಗೆಲ್ಲರಿಗೂ ತಿಳಿಸಿದ್ದೇನೆ ರಘುವಂಶ ಮತ್ತು ಕುಮಾರ ಸಂಭವ ಎನ್ನುವಂತಹ 2 ಮಹಾಕಾವ್ಯಗಳು ಕಾಳಿದಾಸ ರಚನೆ ಮಾಡಿರುವಂತಹದ್ದು ಅಂತಹ ಕುಮಾರ ಸಂಭವದಿಂದ ಅಂದರೆ ಸುಬ್ರಹ್ಮಣ್ಯ ಷಣ್ಮುಖ ಅಂತಲ್ಲ ಏನು ಕರೀತೇವೋ ಅವನ ಸಂಭವ ಅಂದರೆ ಜನಿಸುವಂತಹ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ರಚಿತವಾಗಿರುವಂಥದ್ದು ಅವನಿಗೆ ಸಂಬಂಧಪಟ್ಟಿರುವಂಥದ್ದು ಅದನ್ನು ನಾವು ಇವಾಗ ಪೀಠಿಕಾ ವಿಭಾಗದಿಂದ ನೋಡ್ತಾ ಬರೋಣ ಕನ್ಯೆಯಂ ಕುಲಜೀವಿತಂ ಪದ್ಯಭಾಗಃ ಅಯಂ ಮಹಾಕವಿ ಕಾಳಿದಾಸ ವಿರಚಿತಾತ್ ಕುಮಾರ ಸಂಭವಂ ಇತಿ ಮಹಾಕಾವ್ಯಾತ್ ಸ್ವೀಕೃತಃ ಅಸ್ತಿ ಕನ್ಯೆಯಂ ಕುಲಜೀವಿತಂ ಎನ್ನುವಂತಹ ಪದ್ಯಭಾಗವನ್ನು ಮಹಾಕವಿಯಾದಂತಹ ಕಾಳಿದಾಸ ರಚನೆ ಮಾಡಿರುವಂತಹ ಕುಮಾರ ಸಂಭವ ಎನ್ನುವಂತಹ ಮಹಾಕಾವ್ಯದಿಂದ ತೆಗೆದುಕೊಂಡಿದ್ದೇವೆ ಶಿವಪುರಾಣೋಕ್ತಂ ಕಥಾವಸ್ತು ಆಧೃತ್ಯ ಸಪ್ತದಶ ಸರ್ಗೈಃ ನಿಬದ್ಧಮಿದಂ ಮಹಾಕಾವ್ಯಂ ಶಿವಪುರಾಣವಂದ ಕಥೆಯನ್ನೇ ಇಟ್ಟುಕೊಂಡು ರಚಿತವಾಗಿರುವಂತಹದ್ದು 17 ಸರ್ಗಗಳಿಂದ ಕೂಡಿರುವಂತಹದ್ದೇ ಈ ಮಹಾಕಾವ್ಯ ಅಸ್ಮಿನ್ ಕಾವ್ಯೆ ಅಷ್ಟಮ ಸರ್ಗ ಪರ್ಯಂತಂ ಶಿವಪಾರ್ವತ್ಯೋ ವಿವಾಹ ವಿಷಯಕ ವಸ್ತು ಹೃದಯಂಗಮ ರೀತ್ಯ ವರ್ಣಿತಮಸ್ತಿ ಹಾಗೇನೆ ಈ ಕಾವ್ಯದಲ್ಲಿ 8ನೇ ಸರ್ಗದವರೆಗೆ ಶಿವಪಾರ್ವತಿಯರ ವಿವಾಹಕ್ಕೆ ಸಂಬಂಧಪಟ್ಟಂತಹದ್ದು ಅಂದರೆ ವಿವಾಹದಲ್ಲಿ ಪುರವನ್ನು ಹೇಗೆ ಶೃಂಗಾರ ಮಾಡಿದ್ರು ಪಾರ್ವತಿಯನ್ನು ಹೇಗೆ ಶೃಂಗರಿಸಿದ್ರು ಹಾಗೇನೆ ಶಿವನನ್ನು ಯಾವ ರೀತಿಯಾಗಿ ಶೃಂಗರಿಸಿದ್ರು ವಿವಾಹಕ್ಕೆ ಯಾರೆಲ್ಲ ಬಂದಿದ್ರು ಏನೆಲ್ಲ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದ ಹಾಗೇನೆ ಹಿಮವಂತ ಬಂದಿರುವಂತಹ ಎಲ್ಲ ರಾಜರುಗಳಿಗೆ ಬಂದಿರುವಂತಹ ಅತಿಥಿಗಳಿಗೆ ಹೇಗೆ ಸತ್ಕಾರದ ವ್ಯವಸ್ಥೆಯನ್ನು ಮಾಡಿದ್ದ ಅನ್ನೋದನ್ನು ಮನಸ್ಸಿಗೆ ಮುಟ್ಟೋ ತರಹದಲ್ಲಿ ವರ್ಣನೆಯನ್ನು ಮಾಡಿದಾನೆ ಕಾಳಿದಾಸ ಅಯಂ ಪದ್ಯಭಾಗ ಕುಮಾರ ಸಂಭವ ಮಹಾಕಾವ್ಯಸ್ಯ ಷಷ್ಠ ಸರ್ಗಾತ್ ಸಂಗ್ರಹಿತ ಈ ಪದ್ಯಭಾಗವನ್ನು ಕುಮಾರ ಸಂಭವ ಮಹಾಕಾವ್ಯದ 6ನೇ ಸರ್ಗದಿಂದ ತೆಗೆದುಕೊಂಡಿರುವಂಥದ್ದು ಸಪ್ತ ಋಷಯಃ ಹಿಮವತಃ ಸಮೀಪಂ ಆಗಚ್ಚಂತಿ ಸಪ್ತ ಋಷಿಗಳು ಅಂದರೆ 7 ಜನ ಋಷಿಗಳು ಸಪ್ತ ಋಷಿಗಳು ಅಂತ ಯಾರನ್ನು ಕರೀತಾರೆ ಅಂದರೆ ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಇವರನ್ನು ಸಪ್ತ ಋಷಿಗಳು ಅಂತ ಕರೀತಾರೆ ಅಂತಹ ಸಪ್ತ ಋಷಿಗಳು ಹಿಮವಂತನ ಹತ್ರಕ್ಕೆ ಬರ್ತಾರೆ ಯಥೋಚಿತಂತಾನ್ ಸಮರ್ಚಯತಿ ಪರ್ವತರಾಜ ಬಂದಂತಹ ಋಷಿಗಳನ್ನು ಹೇಗೆ ಸತ್ಕರಿಸಬೇಕು ಅಂದರೆ ರಾಜನ ಬಂದಾಗ ಒಂದು ತರಹ ಸತ್ಕಾರ ಇರುತ್ತೆ ಋಷಿಗಳು ಬಂದಾಗ ಒಂದು ರೀತಿಯಾದಂತಹ ಸತ್ಕಾರ ಇರುತ್ತೆ ಆದ್ದರಿಂದ ಋಷಿಗಳಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಪರ್ವತರಾಜ ಅವರನ್ನು ಸತ್ಕರಿಸ್ತಾನೆ ಮುನಯಃ ಶಿವಾಯ ವಧೂರ್ಭವಿತುಂ ಪಾರ್ವತಿಂ ಯಾಚಂತೆ ಋಷಿಗಳು ಬಂದಂಥವರು ಶಿವನಿಗೋಸ್ಕರವಾಗಿ ವಧುವಾಗಿ ಅಂದರೆ ಕನ್ಯೆಯಾದಂತಹ ಪಾರ್ವತಿಯನ್ನು ಕೇಳ್ತಾರೆ ವಿವಾಹಕ್ಕೋಸ್ಕರವಾಗಿ ಅಂದರೆ ಪಾರ್ವತಿಯನ್ನು ಈ ಶಿವನಿಗೆ ಕೊಟ್ಟು ವಿವಾಹ ಮಾಡಿಕೊಡು ಅಂತ ಹಿಮವಂತನಲ್ಲಿ ಕೇಳ್ತಾರೆ ಅಸ್ಮಿನ್ ವಿಷಯೇ ಪರ್ವತರಾಜ ಸ್ವಪತ್ನಿಯಾಹ ಮೇನಾಯಾಹ ಅಭಿಮತಂ ಪ್ರಾಪ್ಯ ಸಂತುಷ್ಟಃ ಭವತಿ ಈ ವಿಚಾರದಲ್ಲಿ ಪರ್ವತರಾಜನಾದಂತಹ ಹಿಮವಂತ ತನ್ನ ಹೆಂಡತಿಯಾದಂತಹ ಮೈನಾಕನನ್ನು ಮೇನೆಯನ್ನು ಅದರ ಅಭಿಪ್ರಾಯವನ್ನು ಕೇಳಿ ಸಂತೋಷ ಹೊಂದುತ್ತಾನೆ ಪಾಠ್ಯಭಾಗೇಸ್ಮಿನ್ ಕನ್ಯಾ ಕಥಂ ಸ್ವಪಿತು ಗ್ರಹಂ ಪ್ರತಿ ತಥಾ ಪತಿಗ್ರಹಂ ಪ್ರತಿ ಕಲಶಪ್ರಾಯ ಕುಲಜೀವಿತಾ ಚ ಭವಿತುಂ ಅರ್ಹ ಇತಿ ಸಂದೇಶ ಚಿತ್ತಾಕರ್ಷಕ ರೀತ್ಯ ಸರಳ ಸುಂದರ ಭಾಷೆಯ ಚ ವರ್ಣಿತಃ ಅಸ್ತಿ ಹಾಗೇನೆ ಈ ಪಠ್ಯದಲ್ಲಿ ಅಥವಾ ಈ ಪೋಯಂನಲ್ಲಿ ಒಬ್ಬ ಕನ್ಯೆಯಾದಂಥವಳು ತನ್ನ ತಂದೆ ಮನೆಗೂ ಹಾಗೇನೆ ತನ್ನ ಗಂಡನೆ ಮನೆಗೂ ಯಾವ ರೀತಿಯಾಗಿ ಕಲಶಪ್ರಾಯಗಳಾಗಿ ಕುಲಜೀವಿತ ಅತ್ಯಂತ ಪ್ರೀತಿಪಾತ್ರಳಾಗಿ ಬದುಕುತ್ತಾಳೆ
ಅಥವಾ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿಗೆ ಮುಟ್ಟೋ ತರಹ ಅತ್ಯಂತ ಸರಳವಾದಂಥ ಭಾಷೆ. ಕಾಳಿದಾಸನ ಬರವಣಿಗೆ ಅಂದ್ರೇ ತುಂಬ ಸರಳವಾದಂಥದ್ದು. ಅಂತಹ ಸರಳವಾದಂಥ ಭಾಷೆಯಲ್ಲಿ ವರ್ಣಿಸಿದಾನೆ. ಹಾಗಾದರೆ ಅಸ್ಮಾಭಿಃ ಸರ್ವೈಃ ಸದಾಚಾರಾಣಾಂ ಜೀವನ ಮೌಲ್ಯಾನಾಂಚ ಪಾಲನಂ ಅನಿವಾರ್ಯಂ ಇತಿ ಗಂಭೀರತೆಯ ಅತ್ರ ನಿರೂಪಿತ ಅಸ್ತಿ. ಹಾಗೇನೆ ಈ ಪಾಠವನ್ನು ಇಲ್ಲಿ ವಿಶೇಷವಾಗಿ ಕೊಡಲಿಕ್ಕೆ ಕಾರಣ ಏನು ಅಂತಂದರೆ, ಮನುಷ್ಯನ ಜೀವನಕ್ಕೆ ಆಚಾರವೇ, ಅವನ ಕ್ಯಾರೆಕ್ಟರ್ ಅಥವಾ ಅವನ ಬಿಹೇವಿಯರೇ ಅತ್ಯಂತ ಮುಖ್ಯವಾದಂಥದ್ದು. ಆ ಪಾಲನೆ ಅನಿವಾರ್ಯವೂ ಕೂಡ. ಅದಿಲ್ಲದೆ ಹೋದರೆ ನಮಗೆ ಎಂತಹ ವಿದ್ಯೆ ಇದ್ದರೂ ಕೂಡ ಆ ವಿದ್ಯೆಗೆ ಗೌರವ ಎನ್ನುವಂಥದ್ದು ಸಿಗೋದಿಲ್ಲ, ಅಥವಾ ವಿದ್ಯೆಗೆ ಬೆಲೆ ಎನ್ನುವಂಥದ್ದು ಸಿಗೋದಿಲ್ಲ. ಆದರೆ ಇವಾಗಿನ ಪ್ರಸ್ತುತ ಸಮಾಜದಲ್ಲಿರುವಂಥ ನಾವೆಲ್ಲರೂ ಕೂಡ ಈ ಎರಡನ್ನು ಪ್ರಮುಖ ಅಂತ ನಾವು ಪರಿಗಣಿಸೇ ಇಲ್ಲ. ಆ ಕಾರಣದಿಂದ ನಮ್ಮ ಮಕ್ಕಳು ಒಳ್ಳೆಯ ಸಂಸ್ಕಾರವನ್ನು ಕಲಿತು ಅವರು ಕಲಿತಂತಹ ವಿದ್ಯೆಗೆ ಗೌರವವನ್ನು ತಂದುಕೊಡಲಿ ಅನ್ನುವಂತಹ ಕಾರಣದಿಂದ ಈ ಪಾಠವನ್ನು ಇಲ್ಲಿ ಕೊಟ್ಟಿದ್ದೇವೆ ಹಾಗಾದರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪೋಯಮನ್ನು ಎಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ, ಸಪ್ತ ಋಷಿಗಳು ಹಿಮವಂತನ ಹತ್ರಕ್ಕೆ ಬಂದ ನಂತರದಲ್ಲಿ ಹಿಮವಂತ ಅವರನ್ನು ಹೇಗೆ ಸತ್ಕರಿಸಿದ, ಹೇಗೆ ಮಾತನಾಡಿಸಿದ ಅನ್ನುವಲ್ಲಿಂದ ಈ ಪೋಯಂ ಪ್ರಾರಂಭ ಆಗತ್ತೆ. ಮೊದಲನೇ ಶ್ಲೋಕವನ್ನು ನೋಡೋದಾದರೆ, ತತ್ರ ವೇತ್ರಾಸನಾಸೀನಾನ್ ಕೃತಾಸನ ಪರಿಗ್ರಹ ಇತ್ಯುವಾಚೇಶ್ವರಾನ್ ವಾಚಂ ಪ್ರಾಂಜಲಿರ್ಬೋಧರೇಶ್ವರ. ಇದರ ಅರ್ಥವನ್ನು ನೋಡೋದಾದರೆ, ತತ್ರ ವೇತ್ರಾಸನಾಸೀನಾನ್, ಅಲ್ಲಿ ಬಂದಂತಹ ಸಪ್ತ ಋಷಿಗಳಿಗೆ ವೇತ್ರ, ವೇತ್ರ ಅಂದರೆ ಬೆತ್ತ ಅಂತ ಅರ್ಥ. ನಮಗೆ ಸಾಮಾನ್ಯ ಬೆತ್ತ ಅಂದ ತಕ್ಷಣ ಬ್ಯಾಂಬೋ ಅಂತ ಅಂದ್ಕೊಂಡ್ಬಿಡ್ತೇವೆ, ಅದರದ್ದಲ್ಲ ಅದು. ಪೊಲೀಸರ ಕೈಯಲ್ಲಿ ಹಿಂದೆಲ್ಲ ಲಾಠಿ ಇರ್ತಾ ಇತ್ತು, ಅದರನ್ನು ಬೆತ್ತ ಅಂತ ಕರಿತೇವೆ. ಅಂತಹ ಬೆತ್ತದಿಂದ ಮಾಡಲ್ಪಟ್ಟಂತಹ ಆಸನದ ಮೇಲೆ ಈಶ್ವರಾನ್, ಆ ಋಷಿಗಳನ್ನು ಕೂರಿಸಿ, ಭೂಧರೇಶ್ವರ, ಭೂಮಿಂ ಧರತಿ ಇತಿ ಭೂಧರ. ಭೂಧರ ಅಂದರೆ ಭೂಮಿಯನ್ನು ನಿಗ್ರಹಿಸಿದಂಥವನು ಅಥವಾ ಭೂಮಿಯನ್ನು ಧರಿಸಿರುವಂಥವನು ಅಂತ ಅರ್ಥ. ಅಂತಹ ಪರ್ವತರಾಜ ಕೃತಾಸನ ಪರಿಗ್ರಹ, ಅವರಿಗೆಲ್ಲ ಆಸನವನ್ನು ಕೊಟ್ಟು, ಪ್ರಾಂಜಲಿಹಿ ಇತಿ ಉವಾಚ, ಅಂಜಲಿ ಅಂದರೆ ಕೈ, ಪ್ರಾಂಜಲಿಹಿ ಅಂತಂದರೆ ಕೈ ಮುಗಿದು ಈ ರೀತಿಯಾಗಿ ಹೇಳ್ದ. ಯಾರು? ಹಿಮವಂತ. ಅವೈಮಿಪೂತಮಾತ್ಮಾನಂ ದ್ವಯೇನೈವ ದ್ವಿಜೋತ್ತಮಾಃ ಮೂರ್ಧ್ನಿ ಗಂಗಾ ಪ್ರಪಾತೇನ ಧೌತ ಪಾದಾಂಭಸಾಚವಃ. ಹೇ ದ್ವಿಜೋತ್ತಮಃ, ಎಲೆ ದ್ವಿಜೋತ್ತಮರೇ, ಶ್ರೇಷ್ಠರೇ, ಮೂರ್ಧ್ನಿ ಗಂಗಾಪ್ರಪಾತೇನ, ಹಿಮಾಲಯದಿಂದ ಗಂಗಾ ನದಿ ಪ್ರವಹಿಸ್ತಾ ಭೂಮಿಗೆ. ಹಾಗೆಯೇ ಮೂರ್ಧ್ನಿ ಅಂತಂದರೆ ಹಿಮವಂತ ಹೇಳ್ತಾ ಇರುವಂಥನು ತನ್ನ, ಮೂರ್ಧ್ನಿ ಅಂದರೆ ತಲೆ, ತಲೆಯ ಮೇಲಿಂದ ಗಂಗಾ ನದಿ ಹರಿದುಕೊಂಡು ಹೋಗತ್ತೆ. ಹಾಗೆಯೇ ವಹ ಧೌತ ಪಾದಾಂಭಸ, ನಿಮ್ಮ ಪಾದಪೂಜೆಯನ್ನು ಮಾಡಿ ಪಾದವನ್ನು ತೊಳೆದಂತಹ ನೀರನ್ನು ನಾನು ನನ್ನ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡಿದ್ದೇನೆ, ತಲೆಗೆ ಹಾಕ್ಕೊಂಡಿದ್ದೇನೆ. ಅದರ ಈ ಎರಡರ ಕಾರಣದಿಂದ, ದ್ವಯೇನೈವ, ಈ ಎರಡು ವಿಷಯಗಳ ಕಾರಣದಿಂದ, ಒಂದು ನನ್ನ ತಲೆಯಿಂದ ಗಂಗಾ ನದಿ ಹರಿದು ಹೋಗುತ್ತೆ, ಎರಡನೇದು ನಿಮ್ಮ ಪಾದೋದಕವನ್ನು ತೊಳೆದು, ಪಾದವನ್ನು ತೊಳೆದು ಆ ಉದಕವನ್ನು ತನ್ನ ತಲೆ ಮೇಲೆ ಶಿರಸ್ಸಿನಲ್ಲಿ ಧರಿಸಿದ್ದೇನೆ. ಈ ಎರಡು ಕಾರಣಗಳಿಂದ ಆತ್ಮಾನಂ ಪೂತಂ ಅವೈಮಿ, ನನ್ನ ಈ ಜೀವನ ಪಾವನವಾಯಿತು ಅಂತ ಅವೈಮಿ ತಿಳಿತಾ ಇದ್ದೇನೆ. ಹಾಗಾದರೆ ನಾನು ಧನ್ಯನಾದೆ ಹಾಗಾದರೆ ಅಂತ ಹೇಳ್ತಾನೆ. ಹೇಳಿ ಮುಂದುವರೆದು ಹೇಳ್ತಾನೆ, ಕರ್ತವ್ಯಂಬೋ ನ ಪಶ್ಯಾಮಿ ಸ್ಯಾಚ್ಚೇತ್ ಕಿಂ ನೋಪಪದ್ಯತೆ ಮನ್ಯೇ ಮತ್ಪಾವನಾಯೈವ ಪ್ರಸ್ಥಾನಂ ಭವತಾಂ ಇಹ. ವಹ ಕರ್ತವ್ಯಂ ನ ಪಶ್ಯಾಮಿ, ನೀವು ಮಹಾತ್ಮರು, ಶ್ರೇಷ್ಠರು, ಜ್ಞಾನಿಗಳು, ಆದ್ದರಿಂದ ನನ್ನ ಕರ್ತವ್ಯ ಏನು ನಿಮ್ಮ ವಿಚಾರದಲ್ಲಿ ಅನ್ನೋದನ್ನು ನಹ ಪಶ್ಯಾಮಿ, ನನಗೆ ಗೊತ್ತಿಲ್ಲ. ಹಾಗಾದರೆ ಸ್ಯಾತ್ ಚೇತ್ ಕಿಂನ ಉಪಪದ್ಯತೆ, ನೀವು ಯಾವ ರೀತಿಯಾದಂತಹ ಉಪಕಾರವನ್ನು ಅಥವಾ ಯಾವ ರೀತಿಯಾದಂತಹ ಕ್ರಿಯೆಗಳನ್ನು ನನ್ನಿಂದ ಬಯಸ್ತಾ ಇದ್ದೀರಿ, ಅಥವಾ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದರೆ ಆದರೆ ಒಂದಂತೂ ಗ್ಯಾರಂಟಿಯಾಗಿ ಗೊತ್ತು, ನನಗೆ ಕರೆಕ್ಟಾಗಿ ಗೊತ್ತು ಏನು ಅಂದರೆ, ಮತ್ ಪಾವನಾಯ ಏವ ಭವತಾಂ ಇಹ ಪ್ರಸ್ಥಾನಂ ಮನ್ನಿ, ಮತ್ ಪಾವನಾಯವ, ನನ್ನನ್ನು ನೀವು ಧನ್ಯರನ್ನಾಗಿ ಮಾಡಲಿಕ್ಕೆ,
ನನ್ನ ಜನ್ಮ ಸಾರ್ಥಕ್ಯವನ್ನು ಹೊಂದಲಿಕ್ಕೆ ಭವತಾಂ ನೀವು ಇಹ ಪ್ರಸ್ಥಾನಂ ಇಲ್ಲಿ ಬರುವಿಕೆ ಆಗಿದೆ ಅನ್ನೋದನ್ನು ಮನ್ಯೆ ನಾನು ತಿಳ್ಕೊಂಡಿದ್ದೇನೆ. ಹಾಗಾದರೆ ನನ್ನನ್ನು ಧನ್ಯನನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ ಅನ್ನೋದು ನನಗೆ ಸಂಶಯ ಇಲ್ಲ ಅದರಲ್ಲಿ ಅಂತ ಹೇಳ್ತಾನೆ. ಏತೆ ವಯಮೀದಾರಾಹ ಕನ್ಯೇಯಂ ಕುಲಜೀವಿತಂ ಬ್ರೂತ ಏನಾತ್ರ ವಹ ಕಾರ್ಯಂ ಅನಾಸ್ಥಾ ಬಾಹ್ಯ ವಸ್ತುಷು. ಹಾಗೇನೆ ಏತೆ ವಯಂ ಅಮೀದಾರಾಹ ತನ್ನ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಏತೆ ಇದೋ ವಯಂ ಅಮಿ ಅಮಿ ಅಂದರೆ ನಾನು, ನನ್ನ ದಾರಾಹ ದಾರಾಹ ಅಂದರೆ ಹೆಂಡತಿ ಅಂತ ಅರ್ಥ, ಇವಳು ನನ್ನ ಹೆಂಡತಿ. ಕುಲಜೀವಿತಂ ಇಯಂಕನ್ಯ, ಇಲ್ಲಿ ಕುಲಜೀವಿತಂ ಅಂತಂದ್ರೆ ನಮ್ಮ ಮನೆಯ ಅತ್ಯಂತ ಪ್ರೀತಿ ಪಾತ್ರಳಾದಂತಹ ನಮ್ಮ ಅತ್ಯಂತ ಪ್ರೀತಿಯ ಮುದ್ದಿನ ಇಯಂಕನ್ಯ ಇವಳು ಈ ಕನ್ಯೆ. ಹಾಗಾದ್ರೆ ಅಂದ್ರೆ ನನ್ನ ಮಗಳು ಅಂತ ಪರಿಚಯವನ್ನು ಮಾಡಿಕೊಡ್ತಾರೆ. ಅತ್ರ ಏನ ವಹ ಕಾರ್ಯಂಬೃತ, ನಾವು ಇಲ್ಲಿ ನಿಮಗೆ ಯಾವ ತರಹದ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಬ್ರೂತ ಹೇಳಿ. ಆದರೆ ನಿಮ್ಮ ವಿಚಾರದಲ್ಲಿ ನಾನು ಒಂದು ಗೊತ್ತು ನನಗೆ, ನೀವು ಮಹಾತ್ಮರಾದ್ದರಿಂದ ಬಾಹ್ಯ ವಸ್ತುಷು ಅನಾಸ್ಥಾಹ, ನಿಮಗೆ ಬಾಹ್ಯ ವಸ್ತುಗಳಲ್ಲಿ ಅಷ್ಟು ಆಸಕ್ತಿ ಎನ್ನುವಂಥದ್ದು ಇರೋದಿಲ್ಲ, ಹಾಗಾದರೆ ನೀವು ಅನಾಸಕ್ತರಾಗಿರ್ತೀರ. ಬಾಹ್ಯ ವಸ್ತು ಅಂತಂದರೆ ಯಾವ ವಸ್ತುಗಳಿಂದ ಕೇವಲ ಶರೀರ ಸೌಖ್ಯ ಅಥವಾ ಶರೀರ ಸುಖ ಎನ್ನುವಂಥದ್ದು ಉಂಟಾಗುತ್ತೋ ಆ ವಸ್ತುವಿನ ಮೇಲೆ ನಿಮಗೆ ಆಸಕ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ ನನಗೆ ಕರೆಕ್ಟಾಗಿ ಗೊತ್ತಿದೆ. ಹಾಗಾದರೆ ಸರಿಯಾಗಿ ಆ ವಿಚಾರದಲ್ಲಿ ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಹಾಗೇನೆ ಅಥಾಂಗಿರ ಸಮಗ್ರಗಣ್ಯ ಮುದಾಹರಣ ವಸ್ತುಷು ಋಷಯೋನೋದಯಾಮಾಸಃ ಪ್ರತ್ಯುವಾಚ ಸಬೋಧರಂ. ಅಥ ಋಷಯ, ಅನಂತರದಲ್ಲಿ ಋಷಿಗಳಲ್ಲಿ ಉದಾಹರಣ ವಸ್ತುಷು ಅಗ್ರಗಣ್ಯಂ, ಉದಾಹರಣ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ ಅಂತ ಅರ್ಥ ಅಲ್ಲ, ಉದಾಹರಣ ವಸ್ತುಷು ಅಂದ್ರೆ ಧೈರ್ಯವಾಗಿ ಮಾತನಾಡೋದ್ರಲ್ಲಿ ಅಗ್ರಗಣ್ಯನಾದಂತಹ ಮೊದಲಿಗನಾದಂತಹ ಸರಿಯಾಗಿ ಮಾತನಾಡಲಿಕ್ಕೆ ಬರುವಂತಹ ಅಥವಾ ವಾಕ್ ಚಾತುರ್ಯವನ್ನ ಹೊಂದಿರುವಂತಹ ಅಂಗಿರಸಂ, ಅಂಗಿರಸನನ್ನ ನೋದಯಾಮಾಸುಹು, ಉಳಿದಂತಹ ಏಳು ಜನ ಋಷಿಗಳಲ್ಲಿ ಉಳಿದಂತಹ ಆರು ಜನ ಋಷಿಗಳು ಅಂಗಿರಸರನ್ನ ನೀವು ಮಾತಾಡಿ ನೀವು ಮಾತಾಡಿ ಅಂತ ಹೇಳಿ ನೋದಯಾಮಾಸುಹು, ನೋದಯಾಮಾಸುಹು ಅಂದ್ರೆ ಪ್ರೇರೇಪಿಸಿದ್ರು. ಹಾಗಾದ್ರೆ ಸಹ ಬೂಧರಂ ಪ್ರತ್ಯುವಾಚ, ಅವರು ಬೂಧರನಿಗೆ ಹಿಮವಂತನಿಗೆ ಈ ರೀತಿಯಾಗಿ ಹೇಳಿದ್ರು. ಹಾಗಾದ್ರೆ ಭೂಧರಾಣಾಂ ಈಶ್ವರ, ಭೂಧರ ಅಂತಂದ್ರೆ ಪರ್ವತಗಳನ್ನು ಕರೀತಾರೆ. ಭೂಧರೇಶ್ವರ ಅಂದ್ರೆ ಭೂಧರಾಣಾಂ ಈಶ್ವರ, ಪರ್ವತಗಳ ಒಡೆಯನನ್ನ ನಾವು ಹಿಮಾಲಯ ಅಂತೆಲ್ಲ ಕರಿತೇವೆ. ಆದ್ದರಿಂದ ಇಲ್ಲಿ ಭೂಧರೇಶ್ವರ ಅನ್ನುವಂತಹ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಅಂತಹ ಭೂಧರೇಶ್ವರನಿಗೆ ಈ ರೀತಿಯಾಗಿ ಹೇಳಿದ್ರು. ಏನು ಹೇಳಿದ್ರು? ತದಾಗಮನ ಕಾರ್ಯಂ ನಃ ಶೃಣು ಕಾರ್ಯಂ ತವೈವ ತತ್ ಶ್ರೇಯಸಾಮುಪದೇಶಾತ್ತು ವಯಂ ಅತ್ರಾಂಶ ಭಾಗಿನಃ. ತತ್ ನಃ ಆಗಮನ ಕಾರ್ಯಂ ಶೃಣು, ನೋಡು ನಾವು ಬಂದಿರುವಂತಹ ಕಾರ್ಯ ಏನು, ಯಾತಕ್ಕೋಸ್ಕರವಾಗಿ ನಾವಿಲ್ಲಿಗೆ ಬಂದಿದ್ದೇವೆ ಅನ್ನೋದನ್ನು ಶೃಣು, ಕೇಳಿಸ್ಕೊ. ಹಾಗಾದರೆ ತತ್ ಕಾರ್ಯಂ ತವ ಏವ, ಈಗ ನಾವು ಬಂದಿರುವಂತಹ ಕಾರ್ಯ ಇದು ನಮ್ಮದಲ್ಲ, ನಿಂದೇ ಕಾರ್ಯ. ಹಾಗಾದರೆ ನಃ ತು ಶ್ರೇಯಸ ಮುಪದೇಶಾತ್ ವಯಂ ಅತ್ರ ಅಂಶ ಭಾಗಿನಃ. ಹಾಗಾದ್ರೆ ನನ್ನ ಕೆಲಸ ಆದರೆ ನೀವ್ಯಾತಕ್ಕೆ ಬಂದ್ರಿ ಅಂತ ನೀನು ಕೇಳೋದಾದರೆ, ಈ ಕಾರ್ಯವನ್ನು ನಿನ್ನಿಂದ ನಾವು ಮಾಡಿಸಿದ್ವಿ ಅಂತಾದರೆ ಶ್ರೇಯಸಾಂ ಉಪದೇಶಾತ್, ಶ್ರೇಯಸ್ಸು ನಮಗೆ ಪ್ರಾಪ್ತಿಯಾಗತ್ತೆ. ಅಂತಹ ಶ್ರೇಯಸ್ಸಿನಲ್ಲಿ ನಮಗೆ ವಯಂ ಅಂಶಭಾಗಿನಃ, ಅಂಶಭಾಗಿನಃ ಅಂದರೆ ಆ ಶ್ರೇಯಸ್ಸು ನಮಗೆ ಸಿಗತ್ತೆ ಅಥವಾ ಆ ಶ್ರೇಯಸ್ಸಿನ ಒಂದಷ್ಟು ಅಂಶಗಳು ನಮಗೆ ಪ್ರಾಪ್ತಿಯಾಗತ್ತೆ. ಆ ಕಾರಣದಿಂದ ಆ ಶ್ರೇಷ್ಠವಾದಂತಹ ಕೆಲಸವನ್ನು ನಿನ್ನ ಹತ್ರ ಮಾಡಿಸ್ಲಿಕ್ಕೋಸ್ಕರವಾಗಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಹಾಗಾದರೆ ಅಂತ ಹೇಳ್ತಾರೆ ಅಂಗಿರಸರು. ಹೇಳಿ ಮುಂದುವರೆದು ಹೇಳ್ತಾರೆ. ಸತೇ ದುಹಿತ ರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣಾಂ ವೃಣುತೆ ವರದಃ ಶಂ ವರದಶಂಭುಃ ಆತ್ಮ ಸಂಕ್ರಮಿತೈಃ ಪದೈಃ. ಹಾಗೆಯೇ ವಿಶ್ವಸ್ಯ ಕರ್ಮಣಾಂ ಸಾಕ್ಷಿ ಸಾಕ್ಷಾತ್, ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿ ನಡೆಯುವಂತಹ ಎಲ್ಲ ಕರ್ಮಗಳಿಗೂ ಎಲ್ಲ ಕಾರ್ಯಗಳಿಗೂ ಕೂಡ ಸಾಕ್ಷಿ ಸಾಕ್ಷಾತ್, ಸಾಕ್ಷಾತ್ ಅಂತಂದರೆ ಪ್ರತ್ಯಕ್ಷವಾಗಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ
ಪ್ರತ್ಯಕ್ಷವಾಗಿ ಸಾಕ್ಷಿಭೂತನಾಗಿರುವಂತಹ ಎಲ್ಲ ಕಾರ್ಯಗಳಿಗೂ ಪ್ರತ್ಯಕ್ಷ ಸಾಕ್ಷಿಯಾಗಿರುವಂತಹ ಸಹ ವರದ ಅವನು ಎಲ್ಲರಿಗೂ ವರಗಳನ್ನು ಕೊಡುವಂತವನು ಶಂಭು ಶಂಭು ಅಂದ್ರೆ ಈಶ್ವರ ಅಸ್ಮತ್ ನಮ್ಮ ಸಂಕ್ರಮಿತೈಹಿ ಪದೈಹಿ ನಮ್ಮ ಮಾತುಗಳ ಮುಖಾಂತರವಾಗಿ ಅಂದ್ರೆ ಅವನೇ ಹೇಳಿರೋದು ಅವನು ಹೇಳಿರೋದನ್ನೇ ನಾವು ನಿಮಗೆ ನಿನಗೆ ಹೇಳ್ತಾ ಇರುವಂತಹದ್ದು ಹಾಗಾದ್ರೆ ಅಂತ ನನ್ನ ಮಾತುಗಳ ಮುಖಾಂತರವಾಗಿ ತೇ ದುಹಿತರಂ ಋಣುತೆ ದುಹಿತ್ರ ಅಂತಂದ್ರೆ ಮಗಳು ಅಂತ ಅರ್ಥ ತೇ ನಿಮ್ಮ ದುಹಿತ್ರ ಮಗಳನ್ನ ಋಣುತೆ ಕೇಳಲಿಕ್ಕೋಸ್ಕರವಾಗಿ ಕಳಿಸಿದ್ದಾನೆ ಅಂದ್ರೆ ಆ ಶಂಭುವಿಗೆ ನಿಮ್ಮ ಮಗಳನ್ನ ನೀವು ವಿವಾಹ ಮಾಡಿ ಕೊಡಿ ಅಂತ ಕೇಳಲಿಕ್ಕೋಸ್ಕರವಾಗಿ ಅವನು ನಮ್ಮನ್ನ ಇಲ್ಲಿ ಕಳಿಸಿದ್ದಾನೆ ಅಂತಹ ವಿಚಾರವನ್ನ ಅವನ ಮಾತನ್ನೇ ನಮ್ಮ ಮುಖಾಂತರವಾಗಿ ನಾವು ಹೇಳ್ತಾ ಇದ್ದೇವೆ ಹಾಗಾದ್ರೆ ಅಂತ ಅಂಗಿರಸರು ಹೇಳಿದ್ರು ಯಾಕೆ ನಿನ್ನ ಮಗಳನ್ನೇ ಕೇಳ್ತಾ ಇರೋದು ಅಂತಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ತಮರ್ಥಮಿವ ಭಾರತ್ಯ ಸುತಯ ಯೋಕ್ತುಮರ್ಹಸಿ ಅಶೋಚ್ಯಾಹಿ ಪಿತುಃ ಕನ್ಯಾ ತದ್ಭರ್ತೃ ಪ್ರತಿಪಾದಿತ ಭಾರತ್ಯ ಅರ್ಥಂ ಇವತೆ ಸುತಯ ಭಾರತ್ಯ ಭಾರತಿ ಅಂತಂದ್ರೆ ಪದ ಶಬ್ದ ಅಂತ ಅರ್ಥ ವರ್ಡ್ಸ್ ಅರ್ಥಂ ಅಂತಂದ್ರೆ ಅರ್ಥ ಮೀನಿಂಗ್ ಇವತೆ ಸುತಯ ಒಂದು ಶಬ್ದ ಇದೆ ಅಂದಮೇಲೆ ಅದಕ್ಕೊಂದು ಮೀನಿಂಗ್ ಇರುತ್ತೆ ಅರ್ಥ ಇರುತ್ತೆ ಒಂದು ಅರ್ಥ ಇದೆ ಅಂತಂದ್ರೆ ಅದಕ್ಕೊಂದು ಶಬ್ದ ಇರುತ್ತೆ ಆದ್ದರಿಂದ ಇಲ್ಲಿ ಯೋಕ್ತೆ ಸುತಯ ಯೋಕ್ತುಂ ಶಬ್ದದೊಟ್ಟಿಗೆ ಪದದೊಟ್ಟಿಗೆ ನಿನ್ನ ಮಗಳು ಅರ್ಥ ಆದ್ದರಿಂದ ಯೋಕ್ತುಂ ಆ ಪದದೊಟ್ಟಿಗೆ ಅರ್ಥ ಇದ್ರೇನೆ ಚಂದ ಅದೇ ಸರಿಯಾದಂಥದ್ದು ಆದ್ದರಿಂದ ಅರ್ಥವನ್ನು ಸೇರಿಸಿ ಸದ್ಭರ್ತೃ ಪ್ರತಿಪಾದಿತ ಕನ್ಯಾ ಹಾಗೇನೆ ಸೇರಿಸ್ಬೇಕು ಅಂತ ನಾವು ಬಂದಿದ್ದೇವೆ ಅಷ್ಟೇ ಅಲ್ಲ ಒಬ್ಬ ಕನ್ಯೆಯ ತಂದೆ ಪಿತುಹು ತಂದೆ ಅಶೋಚ್ಯ ದುಃಖಿಸಬಾರ್ದು ಯಾಕೆ ದುಃಖಿಸಲ್ಲ ಯಾಕೆ ಅಂತಂದರೆ ನನ್ನ ಮಗಳು ಒಳ್ಳೆಯ ಗಂಡನ ಕೈಯನ್ನು ಹಿಡಿದ್ಲು ಅಂತಾದರೆ ಆ ತಂದೆ ಅಶೋಚ್ಯ ಅಂದರೆ ಶೋಕವನ್ನು ವ್ಯಕ್ತಪಡಿಸೋದಿಲ್ಲ ಅಂದರೆ ಅವನಿಗೆ ದುಃಖ ಆಗೋಲ್ಲ ಸಂತೋಷವನ್ನು ಮಾತ್ರ ಹೊಂದುತ್ತಾ ಇರ್ತಾನೆ ಅದೇ ಒಬ್ಬ ಕನ್ಯೆಯ ಪಿತು ತಂದೆ ತನ್ನ ಮಗಳನ್ನು ಕೆಟ್ಟ ಅವನಿಗೆ ಕೊಟ್ಟು ವಿವಾಹ ಮಾಡಿದಾಗ ಅವನು ಅಶೋಚ್ಯ ದುಃಖಿಸ್ತಾನೆ ಇರ್ತಾನೆ ನ ಅಶೋಚ್ಯ ಶೋಚ್ಯ ಶೋಚ್ಯ ಅಂದ್ರೆ ದುಃಖಿಸ್ತಾನೆ ಅಶೋಚ್ಯ ಅಂದ್ರೆ ದುಃಖಿಸೋದಿಲ್ಲ ಆದ್ರಿಂದ ನಿನಗೆ ಆ ತರಹದ ದುಃಖ ಉಂಟಾಗಬಾರದು ಅಂತ ಅತ್ಯಂತ ಶ್ರೇಷ್ಠನಾದಂತಹ ವರ ನಿನ್ನ ಮಗಳನ್ನ ವಿವಾಹ ಆಗ್ಲಿಕ್ಕೋಸ್ಕರವಾಗಿ ಕೇಳ್ತಾ ಇದ್ದಾನೆ ಆ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಬಂದಿದ್ದೇವೆ ಹಾಗಾದ್ರೆ ಅಂತ ಹೇಳ್ತಾನೆ ಹಾಗೇನೆ ಮುಂದುವರೆದು ಹೇಳ್ತಾರೆ ಯಾವಂತ್ಯೇತಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ ಮಾತರಂಕಲ್ಪಯಂತ್ವೇನ ಈಶೋ ಹಿ ಜಗತಃ ಪಿತ ಸ್ಥಾವರಾಣಿ ಸ್ಥಾವರ ಅಂದ್ರೆ ಸ್ಥಿರವಾಗಿ ಇರುವಂತಹದ್ದು ಚಲನೆ ಇಲ್ಲದೇ ಇರುವಂತಹದ್ದು ಯಾವಂತಿ ಏತಾನಿ ಎಲ್ಲಿಯವರೆಗೆ ಸ್ಥಿರವಾಗಿ ಇರುವಂತಹದ್ದು ಚರಾಣಿ ಚಲಿಸುವಂತಹ ವಸ್ತುಗಳು ಅಂದ್ರೆ ಪ್ರಾಣಿ ಜೀವಿ ಇತ್ಯಾದಿ ಸ್ಥಿರವಾಗಿ ಅಂದ್ರೆ ವೃಕ್ಷಗಳು ಪರ್ವತಗಳು ಇತ್ಯಾದಿ ಈ ಎಲ್ಲವೂ ಯಾವಂತಿ ಎಲ್ಲಿಯವರೆಗೆ ಏತಾನಿ ಭೂತಾನಿ ಈ ಭೂಮಿಯ ಮೇಲೆ ಈ ಜೀವರಾಶಿಗಳು ಇರುತ್ತೋ ಸಂತಿ ಇರುತ್ತೋ ಏತಾಂ ಮಾತರಂ ಅಲ್ಲಿಯವರೆಗೆ ನಿನ್ನ ಮಗಳನ್ನ ಮಾತೆ ತಾಯಿ ಅಂತ ಅಂದ್ಕೋ ಹಾಗಾದ್ರೆ ಯಾಕೆ ನಿನ್ನ ಮಗಳು ತಾಯಿ ಆಗ್ತಾರೆ ತಾಯಿ ಸ್ವರೂಪಳಾಗ್ತಾಳೆ ಮಾತೃ ಸ್ವರೂಪಳಾಗ್ತಾಳೆ ಅಂತಂದ್ರೆ ಈಶೋ ಹಿ ಜಗತಃ ಪಿತ ಆ ಈಶ್ವರನೇ ಇಡೀ ಜಗತ್ತಿಗೆ ತಂದೆಯಾಗಿರುವಂತಹ ಕಾರಣದಿಂದ ಅವಳ ಹೆಂಡತಿಯಾದಂತಹ ಇವಳು ನಿನ್ನ ಮಗಳು ತಾಯಿ ಆಗ್ತಾಳೆ ಎಲ್ಲದಕ್ಕೂ ಆದ್ರಿಂದ ಆ ತಾಯಿಗಿಂತಲೂ ಶ್ರೇಷ್ಠವಾದಂತಹ ಸ್ಥಾನ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ತಾಯಿಗೆ ವಿಶೇಷವಾದಂತಹ ಸ್ಥಾನ ಇದೆ ಆದ್ರಿಂದ ಅಂತಹ ಮಾತೃಸ್ವರೂಪ ಸ್ಥಾನವನ್ನ ನಿನ್ನ ಮಗಳಿಗೆ ಸಿಗತ್ತೆ ಆ ಕಾರಣದಿಂದ ನೀನು ಇದನ್ನು ಒಪ್ಕೋಬೇಕು ಹಾಗಾದ್ರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಮುಂದುವರೆದು ಹೇಳ್ತಾನೆ ಉಮಾವಧೂರ್ಭವಾನ್ ದಾತ ಯಾಚಿತಾರ ಇಮೆ ವಯಂ ವರ ಶಂಭುರಲಂಹ್ಯೇಶ ತ್ವತ್ಕುಲೋದ್ಭೂತಯೇ ವಿಧಿಹಿ ಅಷ್ಟೇ ಅಲ್ಲ ಉಮಾ ವಧು ವಧು ಅಂದ್ರೆ ವಿವಾಹಕ್ಕೆ ಯೋಗ್ಯಳಾದಂತಹ ಕನ್ಯೆಯನ್ನ ವಧು ಅಂತ ಕರಿತೇವೆ ಉಮಾ ಉಮೆ ವಧುವಾಗಿದ್ದಾಳೆ ಅವಳನ್ನ ದಾನ ಮಾಡುವಂಥವನು ದಾತ ಕೊಡುವಂಥವನು ಭವಾನ್ ನೀನು ಯಾರಿಗೆ ಕೊಡ್ತಾ ಇದೀಯಾ ಯಾರು ಕೇಳಿದ್ರು ಅಂತಂದ್ರೆ ಇಮೆ ವಯಂ ಯಾಚಿತಾರಹ ಆ ಕೇಳುವಂತಹ ಕೆಲಸವನ್ನು ಮಾಡ್ಲಿಕ್ಕೆ ಬಂದಂಥವ್ರು ನಾವು ಶಂಭುಹು ವರಹ ಯಾರಿಗೋಸ್ಕರ ಕೇಳಲಿಕ್ಕೆ ಬಂದಿದ್ದೇವೆ ಅಂದ್ರೆ ವರ ಅಂದ್ರೆ ವಿವಾಹ
ಯೋಗ್ಯನಾದಂತಹ ಪುರುಷನಿಗೆ ಅಥವಾ ವ್ಯಕ್ತಿಗೆ ವರ ಅಂತ ಕರಿತೇವೆ. ಆ ವರನೇ ಶಂಭು ಈಶ್ವರ. ಏಷಃ ವಿಧಿ, ಈ ಇವರಿಬ್ಬರ ವಿವಾಹ ಬಂಧನ ಉಂಟಾಯಿತು ಅಂದರೆ, ಈ ವಿಧಿ ಏರ್ಪಡ್ತು ಅಂತಂದರೆ, ತ್ವತ್ಕುಲೋದ್ಭೂತಯೇ ಅಲಂ, ನಿನ್ನ ಕುಲ ಉದ್ಧಾರಕ್ಕೆ ಅಥವಾ ಕುಲೋದ್ಧಾರಕ್ಕೆ ಇನ್ನು ಏನು ಬೇಕಾಗಿಲ್ಲ ನೀನು ಮಾಡುವಂಥದ್ದು. ಈ ಇಬ್ಬರನ್ನು ವಿವಾಹ ಮಾಡಿದ್ರೇ ಸಾಕು, ನಿನ್ನ ಕುಲವೇ ಉದ್ಧಾರ ಆಗಿಬಿಡತ್ತೆ ಹಾಗಾದರೆ ಅಂತ ಹೇಳಿದ್ರು. ಅಷ್ಟೇ ಹೇಳಲಿಲ್ಲ, ಮುಂದುವರೆದು ಮತ್ತೆ ಹೇಳ್ತಾರೆ. ಅಸ್ತೋತುಸ್ತೂಯಮಾನಸ್ಯ ವಂದ್ಯಸ್ಯಾನ್ ಅನನ್ಯವಂದಿನಃ ಸುತಾ ಸಂಬಂಧ ವಿಧಿನ ಭವ ವಿಶ್ವಗುರೋರ್ ಗುರುಹು. ಹಾಗೇನೆ ಅಸ್ತೋತು ಸ್ತೂಯಮಾನಸ್ಯ, ಅಸ್ತೋತು ಅಂದರೆ ಇವನು ಯಾರನ್ನೂ ಸ್ತುತಿಸೋದಿಲ್ಲ, ಆದರೆ ಸ್ತೂಯಮಾನಸ್ಯ ಇವನನ್ನು ಸ್ತುತಿಸುವಂಥವರು, ಇವನನ್ನು ಪ್ರಾರ್ಥಿಸುವಂಥವರು ಲೆಕ್ಕವಿಲ್ಲದೆ ಹೋದಷ್ಟು ಜನ ಇದ್ದಾರೆ. ಅನನ್ಯ ವಂದಿನಃ, ಇವನು ಯಾರಿಗೂ ನಮಸ್ಕರಿಸೋದಿಲ್ಲ. ವಂದ್ಯಸ್ಯ ಆದರೆ ಇವನನ್ನು ವಂದಿಸುವಂಥವರು, ಇವನಿಗೆ ನಮಸ್ಕಾರ ಮಾಡುವಂಥವರು ಅನಂತ ಸಂಖ್ಯೆಯಲ್ಲಿ ಇದ್ದಾರೆ. ಅಂತಹ ಶ್ರೇಷ್ಠವಾದಂತಹ ಸ್ಥಾನದಲ್ಲಿರುವಂಥವನಿಗೆ ಸುತ, ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡದೆ ಅಂತಾದರೆ, ಸಂಬಂಧ ವಿಧಿನ, ಈ ಸಂಬಂಧದ ಪ್ರಕಾರ, ಈ ರಿಲೇಷನ್ಶಿಪ್ ಏರ್ಪಟ್ಟರೆ, ವಿಶ್ವಗುರೋ ಗುರುಹು ಭವ, ನೀನು ವಿಶ್ವ ಗುರುವಿಗೆ ಗುರುವಾಗ್ತೀಯ ಹಾಗಾದರೆ, ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಸ್ಥಾನ ನಿನಗಿನ್ನೇನಿದೆ ಹಾಗಾದರೆ ಅಂತ ಅಂಗಿರಸ ಹೇಳ್ತಾರೆ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ನಾಲ್ಕು ಜನ ಪಿತೃ ಸಮಾನರು ಅಂತ ಕರಿತೇವೆ, ಅಂದರೆ ತಂದೆಗೆ ಸಮಾನರಾದಂಥವರು ಅವರು ಅಂತ. ಯಾರ್ಯಾರು ಅಂತಂದರೆ, ಒಂದು ಜನ್ಮದಾತ, ಜನ್ಮವನ್ನು ನೀಡಿದಂಥವನು, ಮತ್ತೊಬ್ಬ ವಿದ್ಯಾದಾತ, ವಿದ್ಯೆಯನ್ನು ನೀಡಿದಂಥವನು, ಮತ್ತೊಬ್ಬ ಕನ್ಯಾದಾತ, ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದಂಥವನು. ಹಾಗೇನೆ ಅನ್ನದಾತ, ಯಾರು ನಮಗೆ ಅಶನ ವಸನಗಳನ್ನು ಕೊಡ್ತಾರೋ ಅಂಥವನು ಕೂಡ ಪಿತೃ ಸಮಾನ ಅಂತ ಕರಿತೇವೆ. ಈ ನಾಲ್ಕು ಜನರು ಪಿತೃ ಸಮಾನರು. ಆದ್ದರಿಂದ ನಿನ್ನ ಮಗಳನ್ನು ಕೊಟ್ಟು ಅವನಿಗೆ ವಿವಾಹ ಆದರೆ ಅವನು ಮಹಾನ್ ಶ್ರೇಷ್ಠ ಇರಬಹುದು, ಆದರೆ ನಿನಗವನು ಏನಾಗ್ತಾನೆ ಸಂಬಂಧವಿದಿನ, ನಿನ್ನ ಮಗನ ಸಮಾನ ಆಗ್ತಾನೆ, ಹಾಗಾದರೆ ಪುತ್ರ ಸಮಾನ ಆಗ್ತಾನೆ. ಆದ್ದರಿಂದ ನೀನು ವಿಶ್ವ ಗುರುವಿಗೆ ಗುರುವಾಗಬಹುದು ಹಾಗಾದರೆ ಅಂತ ಹೇಳಿದರು. ಏವಂ ವಾದಿನಿ ದೇವರ್ಷೌ ಪಾರ್ಶ್ವೇ ಪಿತುರಥೋಮುಖಿ ಲೀಲಾ ಕಮಲ ಪತ್ರಾಣಿ ಗಣಯ ಮಾಸ ಪಾರ್ವತಿ. ಹಾಗೇನೆ ದೇವರ್ಷೌ ಏವಂ ವಾದಿನಿ ಪಿತು, ಈ ರೀತಿಯಾಗಿ ದೇವಋಷಿಗಳು, ಸಪ್ತ ಋಷಿಗಳು ತನ್ನ ತಂದೆಯಾದಂತಹ ಹಿಮವಂತನ ಹತ್ರ ಮಾತನಾಡೋದನ್ನು ಕೇಳಿಸ್ಕೊಳ್ತಾ ಇರುವಂತಹ ಪಾರ್ಶ್ವೇ ಅಧೋಮುಖಿ, ಪಾರ್ಶ್ವೇ ಅಂದರೆ ಪಕ್ಕದಲ್ಲೇ ನಿಂತುಕೊಂಡಿರುವಂತಹ ಅಧೋಮುಖಿ, ಅಧೋಮುಖಿ ಅಂದರೆ ತಲೆಯನ್ನು ತಗ್ಗಿಸಿಕೊಂಡು ಇರುವಂತಹ ಪಾರ್ವತಿ, ಲೀಲಾಕಮಲ ಪತ್ರಾಣಿ ಗಣಯ ಮಾಸ, ಇದು ಕಾಳಿದಾಸನ ಅತ್ಯಂತ ವಿಶೇಷವಾದಂತಹ ಕಾರ್ಯ ಗ್ರಂಥಗಳಲ್ಲಿ ಅಥವಾ ತನ್ನ ಕಾವ್ಯಗಳಲ್ಲಿ ಹೇಳ್ತಾನ. ಅವನು ಯಾವ ಸೌಂದರ್ಯಕ್ಕೂ ಅಥವಾ ಯಾವ ಸಂದರ್ಭಕ್ಕೂ ನಡವಳಿಕೆಗೂ ಚ್ಯುತಿ ಬಾರದಂತೆ ಆವಾವ ಪಾತ್ರವನ್ನು, ಆವಾವ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾನೆ ತನ್ನ ಗ್ರಂಥದಲ್ಲಿ. ಇಲ್ಲಿ ಒಂದು ಕಡೆಗೆ ಸಪ್ತ ಋಷಿಗಳಿದ್ದಾರೆ, ಒಂದು ಕಡೆಗೆ ನನ್ನ ತಂದೆ ಇದ್ದಾರೆ, ಆದ್ದರಿಂದ ತಾನು ಅಲ್ಲಿ ಹೇಗೆ ವರ್ತಿಸಬೇಕು, ಒಬ್ಬ ಕನ್ಯೆಯಾದಂಥವಳು ತನ್ನ ತಂದೆ ಅದಕ್ಕಿಂತಲೂ ಶ್ರೇಷ್ಠರಾದಂಥವರ ಎದುರಿನಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನು ಇಲ್ಲಿ ಪಾರ್ವತಿಯ ಮುಖಾಂತರವಾಗಿ ಕವಿ ಹೊರಗಾಕಿದ್ದಾನೆ ಆ ನಿಯಮವನ್ನು. ಏನು ಅಂತಂದರೆ, ಅಧೋಮುಖಿ ಕಲೆಯನ್ನು ತಗ್ಗಿಸಿಕೊಂಡು ತನ್ನ ಒಪ್ಪಿಗೆ ಅಥವಾ ತನ್ನ ಒಪ್ಪಿಗೆ ಇದೆ ಇಲ್ಲ ಅನ್ನುವಂಥ ವಿಚಾರ ತನ್ನ ತಂದೆಗೆ ಗೊತ್ತಾಗಬೇಕಲ್ವ. ಆದ್ದರಿಂದ ಕವಿ ಹೇಳ್ತಾನೆ, ಲೀಲಾ ಕಮಲ ಪತ್ರಾಣಿ ಗಣಯ ಮಾಸ, ಆಟವಾಡುವಂತಹ ಕಮಲದ ಎಲೆಗಳನ್ನು ಎಣಿಸುವುದರ ಮುಖಾಂತರವಾಗಿ, ಎಣಿಸಲಿಕ್ಕೆ ಶುರು ಮಾಡೋದ್ರ ಮುಖಾಂತರವಾಗಿ ತನ್ನ ತಂದೆಗೆ ಸೂಕ್ಷ್ಮವಾಗಿ ಹೇಳಲು, ಈ ವಿಚಾರದಲ್ಲಿ ನನಗೆ ಒಪ್ಪಿಗೆ ಇದೆ ನಿಮ್ಮ ನಿರ್ಣಯದಲ್ಲಿ ಅಂತ ಸೂಕ್ಷ್ಮವಾಗಿ ತಿಳಿಸಲು ಅನ್ನೋದನ್ನು ಕಾಳಿದಾಸ ಇಲ್ಲಿ ಸ್ಪಷ್ಟವಾಗಿ ಈ ರೀತಿಯಾದಂತಹ ಮಾತಿನ ಮುಖಾಂತರವಾಗಿ ಹೇಳಿದ್ದಾನೆ. ಹಾಗೇನೆ ಶೈಲಃ ಸಂಪೂರ್ಣ ಕಾಮೋಪಿ ಮೇನಾ ಮುಖಮುದೈಕ್ಷತ ಪ್ರಾಯೇಣ ಗೃಹಿಣೀ ನೇತ್ರಾಃ ಕನ್ಯಾರ್ಥೇಷು ಕುಟುಂಬಿನಃ. ಹಾಗೇನೆ ಶೈಲಃ ಸಂಪೂರ್ಣ ಕಾಮಃ, ಹಿಮವಂತ ತನ್ನ ಮಗಳನ್ನು ಎಂಥವನಿಗೆ ಕೊಟ್ಟು ನಾನು ವಿವಾಹ ಮಾಡಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದ್ನೋ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳಿಗೂ ಪೂರಕನಾಗಿರುವಂಥವನು ಈ ವರನಾಗಿದ್ದಾನೆ ಅಂತ, ತನ್ನ ಸಂಪೂರ್ಣವಾದಂತಹ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ಸರಿಯಾಗಿದ್ದಾನೆ ಅನ್ನೋದನ್ನು ನಿರ್ಧರಿಸಿಕೊಂಡ ಮೇಲೆ
ಮೇನಾಮುಖ ಮುದೈಕ್ಷತ ತನ್ನ ಹೆಂಡತಿಯಾದಂತಹ ಮೇನೆಯ ಮುಖವನ್ನು ಉದೈಕ್ಷತ ಉದೈಕ್ಷತ ಅಂದ್ರೆ ನೋಡ್ದ ಅಂತ ಅರ್ಥ. ಅಂದ್ರೆ ಹೆಂಡತಿಯಾದಂಥವಳು ಎಂತಹ ಸೂಕ್ಷ್ಮಗ್ರಾಹಿಯಾಗಿರ್ತಾಳೆ ಅಂದ್ರೆ ಗಂಡನ ಒಂದು ನೋಟದಿಂದಲೇ ಇವರು ಏನು ಕೇಳ್ತಾ ಇದ್ದಾರೆ ಅನ್ನುವಷ್ಟು ಸೂಕ್ಷ್ಮಗ್ರಾಹಿ ಆಗಿರ್ತಾಳೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಆದ್ರಿಂದ ತನ್ನ ಮುಖವನ್ನು ಸುಮ್ಮನೆ ನೋಡ್ದ. ಆದ್ರಿಂದಲೇ ಹೇಳ್ತಾನೆ ಕವಿ, ಪ್ರಾಯೇಣ ಕುಟುಂಬಿನ, ಸಾಧಾರಣವಾಗಿ ಕುಟುಂಬಿಗಳು ಅಂದ್ರೆ ಗೃಹಸ್ಥರು, ಕನ್ಯಾರ್ಥೇಶು ಗೃಹಿಣಿ ನೇತ್ರಾಹ ಭವಂತಿ, ತಮ್ಮ ಮಕ್ಕಳ ವಿಚಾರದಲ್ಲಿ ಅಥವಾ ತಮ್ಮ ಮಕ್ಕಳ ಅಧ್ಯಯನ ವಿವಾಹ ಇತ್ಯಾದಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಗೃಹಿಣಿ ನೇತ್ರಾಹ, ಗೃಹಿಣಿ ನೇತ್ರ ಅಂದ್ರೆ ಹೆಂಡತಿಯೇ ಕಣ್ಣಾಗಿ ಉಳ್ಳಂಥವರಾಗಿ ಇರ್ತಾರೆ ಹಾಗಾದ್ರೆ ಅನ್ನೋದನ್ನ ಹೇಳಿದ್ರು ಇಲ್ಲಿ. ಅಂದ್ರೆ ತನ್ನ ಹೆಂಡತಿಯನ್ನ ಅಥವಾ ತನ್ನ ಮಡದಿಯನ್ನ ಕೇಳದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಗೃಹಿಣಿ ಏವ ನೇತ್ರಂ ಯೇಶಾಂತೆ ಅಂತ ಬಹುವ್ರೀಹಿ ಸಮಾಸವನ್ನು ಇಲ್ಲಿ ಮಾಡಬಹುದು. ಅಂದ್ರೆ ಗೃಹಿಣಿ ಏವ ನೇತ್ರಂ ಯೇಶಾಂತೆ, ಯಾರು ತನ್ನ ಹೆಂಡತಿಯೇ ಕಣ್ಣಾಗಿ ಉಳ್ಳವನಾಗಿ ಇರ್ತಾನೆ ಹಾಗಾದ್ರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ರು. ಅಂದ್ರೆ ಇಷ್ಟೇನೆ ಇಲ್ಲಿ ತಾತ್ಪರ್ಯ. ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿ ಯಾವತ್ತೂ ಒಬ್ಬೊಬ್ಬರು ಒಂದೊಂದು ನಿರ್ಣಯವನ್ನು ತೆಗೆದುಕೊಳ್ಳೋದಿಲ್ಲ, ಇಬ್ರು ಕೂತು ಯೋಚಿಸಿಯೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗಾದ್ರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಹಾಗೆ ಮುಂದುವರೆದು ಹೇಳ್ತಾನೆ, ಇದಮತ್ರೋತ್ತರಂ ನ್ಯಾಯಮಿತಿ ಬುದ್ಧ್ಯ ವಿಮೃಶ್ಯ ಸಹ ಆದದೇವ ಚ ಸಾಮಂತೆ ಮಂಗಲಾಲಂಕೃತಾಂ ಸುತಾಂ. ಹಾಗೇನೆ ಇಲ್ಲಿ ಈ ಶ್ಲೋಕಕ್ಕೂ ಹಿಂದಿನ ಶ್ಲೋಕಕ್ಕೂ ತುಂಬಾ ಮಧ್ಯದಲ್ಲಿ ಅನೇಕ ಶ್ಲೋಕಗಳು ಇವೆ. ಅಲ್ಲಿ ಇಷ್ಟೆಲ್ಲ ಆದಮೇಲೆ ತಕ್ಷಣಕ್ಕೆ ಮೇನೆ ಒಪ್ಕೊಳ್ಳೋದಿಲ್ಲ ಮೇನೆಯ ಮನಸ್ಸಿನಲ್ಲಿರುವಂತಹ. ಅದಕ್ಕೆ ನಮ್ಮಲ್ಲಿ ಅನೇಕರು ಬೇರೆ ಬೇರೆ ರೀತಿಯಾಗಿ ಸ್ತ್ರೀಯನ್ನ ಅಥವಾ ಇತ್ಯಾದಿ ವಿಚಾರಗಳನ್ನ ಹೇಳ್ತಾರೆ. ಏನು ಅಂದ್ರೆ ಸುಭಾಷಿತಗಾರ ತುಂಬಾ ಚೆನ್ನಾಗಿ ಹೇಳ್ತಾನೆ, ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾ ಕುಲಮಿಚ್ಛಂತಿ ಮಿಷ್ಟಾನ್ನ ಮಿತರೇ ಜನಾಹ ಅಂತ. ಒಬ್ಬ ಕನ್ಯೆ ವಿಚಾರದಲ್ಲಿ ಅಥವಾ ವರನ ವಿಚಾರದಲ್ಲಿ ಜನರು ಹೇಗೆ ವಿವಾಹದ ವಿಚಾರದಲ್ಲಿ ಹೇಗೆ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಕನ್ಯಾ ವರಯತೆ ರೂಪಂ, ಕನ್ಯೆಯಾದಂಥವಳು ತನ್ನ ವಿವಾಹ ಆಗುವಂಥವನ ಸೌಂದರ್ಯ ಹೇಗಿದೆ ನೋಡ್ಲಿಕ್ಕೆ ಚೆನ್ನಾಗಿದ್ದಾನ, ಇಲ್ಲಿ ಬಾಹ್ಯ ಸೌಂದರ್ಯ ಅಂತಷ್ಟೇ ಅಲ್ಲ ಅಧ್ಯಯನವನ್ನು ಚೆನ್ನಾಗಿ ಮಾಡಿದಾನ ಏನು ಅನ್ನೋದನ್ನ ಯೋಚಿಸ್ತಾಳಂತೆ. ಹಾಗೇನೆ ಮಾತಾ ವಿತ್ತಂ, ತನ್ನ ಅಳಿಯನಂತ ಆಗುವಂಥವನತ್ರ ಹಣ ಎಷ್ಟಿದೆ ಸಂಪತ್ತು ಎಷ್ಟಿದೆ, ಸಂಪತ್ತು ಅಂದ್ರೆ ಇಲ್ಲಿ ಬರೀ ಹಣ ಒಂದೇ ಅಲ್ಲ ಉಳಿದಂತಹ ಸಂಪತ್ತುಗಳು ಎಷ್ಟಿದೆ ಅನ್ನೋದನ್ನು ಮಾತ್ರ ಥಿಂಕ್ ಮಾಡ್ತಾಳಂತೆ. ಪಿತಾ ಶ್ರುತಂ, ತಂದೆಯಾದಂಥವನು, ಕನ್ಯೆಯ ತಂದೆಯಾದಂಥವನು ತನ್ನ ಅಳಿಯ ಸಮಾಜದಲ್ಲಿ ಹೇಗೆ ಕೀರ್ತಿಯನ್ನ ಹೆಸರನ್ನ ಸಂಪಾದನೆ ಮಾಡಿದ್ದಾನೆ ಹೇಗಿದ್ದಾನೆ ಅನ್ನೋದನ್ನ ಯೋಚಿಸ್ತಾನಂತೆ. ಬಾಂಧವ ಕುಲಮಿಚ್ಛಂತೆ, ಬಾಂಧವರು ಅಂದ್ರೆ ರಿಲೇಷನ್ಸ್ ಸಂಬಂಧಿಗಳು, ಅವನು ಯಾವ ಕುಲದವನು, ಅವನ ರಿಲೇಷನ್ಸ್ ಎಲ್ಲ ಹೇಗಿದ್ದಾರೆ, ಎಷ್ಟು ಶ್ರೀಮಂತರು, ಏನೆಲ್ಲ ಹೊಂದಿದ್ದಾರೆ ಅನ್ನೋದನ್ನ ಯೋಚಿಸ್ತಾರಂತೆ. ಹಾಗೇನೆ ಮಿಷ್ಟಾನ್ನ ಮಿತರೇ ಜನ, ಉಳಿದಂತಹ ಸ್ನೇಹಿತರು ಇವರೆಲ್ಲರೂ ಕೂಡ ಮದುವೆಗೆ ಅಥವಾ ವಿವಾಹಕ್ಕೆ ಯಾವ ತರಹದ ಊಟವನ್ನು ಮಾಡಿದ್ರು, ಹೇಗೆ ಡೆಕೋರೇಷನ್ ಮಾಡಿದ್ರು, ಏನೆಲ್ಲ ವ್ಯವಸ್ಥೆ ಮಾಡಿದ್ರು ಅನ್ನೋದನ್ನು ಅಷ್ಟನ್ನೇ ಯೋಚಿಸ್ತಾರೆ ಹಾಗಾದ್ರೆ ಅಂತ ಒಬ್ಬ ಸುಭಾಷಿತಗಾರ ಹೇಳ್ತಾರೆ. ಆದ್ದರಿಂದ ಮೇನೆಯೂ ಕೂಡ ನನ್ನ ಮಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ರಾಜೋಪಭೋಗದಲ್ಲಿ ಬೆಳೆಸಿದ್ದೇನೆ, ಅವಳನ್ನು ಈಶ್ವರ ಹಿಮಾಲಯದಲ್ಲಿರುವಂಥವನು ಸ್ಮಶಾನವಾಸಿ ಅವನಿಗೆ ನಿತ್ಯ ದಿಗಂಬರನಾದಂಥವನು ಅಂಥವನಿಗೆ ನನ್ನ ಮಗಳನ್ನು ಕೊಟ್ಟರೆ ಅವಳು ಹೇಗೆ ಜೀವನವನ್ನು ಸಾಗಿಸ್ತಾಳೆ ಎನ್ನುವಂಥ ಅನೇಕ ವಿಚಾರಗಳನ್ನು ಪ್ರಶ್ನೆಯನ್ನು ಮಾಡ್ತಾಳೆ ಹಿಮವಂತನಿಗೆ. ಅದಕ್ಕೆಲ್ಲದಕ್ಕೂ ಕೂಡ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾನೆ ಹಿಮವಂತ. ಇಷ್ಟೆಲ್ಲ ಆದ ಮೇಲೆ ಮೇನೆ ಹೇಳ್ತಾಳೆ, ಇದಂ ಉತ್ತರಂ ಅತ್ರ ನ್ಯಾಯಂ ಇತಿ ಬುದ್ಧ್ಯ ವಿಮೃಶ್ಯ. ಇದಂ ಉತ್ತರಂ, ನನ್ನ ಯಜಮಾನರಾದಂತಹ ಹಿಮವಂತ ಕೊಟ್ಟಿರುವಂತಹ ಈ ಎಲ್ಲ ಉತ್ತರವೂ ಕೂಡ ನ್ಯಾಯ ಸರಿಯಾಗಿರುವಂತಹದ್ದು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಬುದ್ಧ್ಯ ವಿಮೃಶ್ಯ ಸಹ, ಸುಮ್ಮನೆ ನನ್ನ ಗಂಡ ಹೇಳಿದಾನೆ ಅಂತ ಅವಳು ಒಪ್ಕೊಳ್ಳಿಲ್ಲ, ವಿಮೃಶ್ಯ ಅಂತ ಹೇಳ್ತಾನೆ ಕವಿ. ವಿಮೃಶ್ಯ ಅಂದ್ರೆ ಸರಿಯಾಗಿ ವಿಚಾರಿಸಿ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಂಡು, ವಚಸಾಂ ಅಂತೆ ಮಾತಿನ ಕೊನೆಯಲ್ಲಿ, ಮಂಗಲಾಲಂಕೃತಾಂ ಸುತಾಂ, ಸಾಲಂಕೃತಳಾದಂತಹ ಸುತಾಂ ಅಂದ್ರೆ ತನ್ನ ಮಗಳನ್ನ ಆದದೆ ಆ ಈಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ರು. ಅಂದ್ರೆ ಇಲ್ಲಿ ಇಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ವಿಚಾರಗಳು, ಅಲ್ಲಿ 8 ಅಧ್ಯಾಯಗಳು, ಅದಕ್ಕೆ ಪೀಠಿಗೆಯಲ್ಲಿ ಹೇಳಿದ್ರು 8 ಸರ್ಗಗಳ ತನಕ ಶಿವಪಾರ್ವತಿಯ ವಿವಾಹವನ್ನೇ ವರ್ಣನೆ ಮಾಡಿದ್ದಾರೆ ಅಂತ. ಅಂದ್ರೆ ಅಲ್ಲಿ ಯಾವೆಲ್ಲ ರೀತಿಯ ಕಾಳಿದಾಸ ವರ್ಣನೆ ಮಾಡಿದ್ದಾನೆ ಅಂತಂದ್ರೆ, ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ರು, ಹಾಗೇನೆ
ಪಾರ್ವತಿಗೆ ಹೇಗೆ ಅಲಂಕಾರ ಮಾಡಿದ್ರು, ಈಶ್ವರನನ್ನು ಹೇಗೆ ಅಲಂಕರಿಸಿದ್ರು, ಪುರವನ್ನು ಹೇಗೆ ಸಿಂಗರಿಸಿದ್ರು, ಈ ರೀತಿಯಾದಂಥ ಏನೆಲ್ಲ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿದ್ರು, ಹಾಗೇನೆ ಬಂದಂತಹ ಅತಿಥಿಗಳನ್ನು ಹೇಗೆ ಸತ್ಕರಿಸಿದ್ರು ಅನ್ನುವಂಥ ಅನೇಕ ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕಾಳಿದಾಸ ವರ್ಣನೆಯನ್ನು ಮಾಡಿದ್ದಾನೆ. ಅಷ್ಟೆಲ್ಲ ಆದ ಮೇಲೆ ಎಲ್ಲರ ಸಮಕ್ಷಮದಲ್ಲಿ ಶಾಸ್ತ್ರೀಯ ವಿಧಿಯಂತೆ ವಿವಾಹವನ್ನು ಮಾಡಿ ಪಾರ್ವತಿಯನ್ನು, ಹಿಮವಂತನ ಮಗಳಾದಂತಹ ಪಾರ್ವತಿಯನ್ನು ಅವನಿಗೆ ಕೊಟ್ಟು ಕಳಿಸ್ತಾರೆ ಅನ್ನೋದು ಬರುತ್ತೆ. ಇಲ್ಲಿ ಒಂದೇ ಶ್ಲೋಕದಲ್ಲಿ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟಿದ್ದಾರೆ. ಕೊನೆಯ ಶ್ಲೋಕವನ್ನು ನೋಡೋದಾದರೆ, ಏಹಿ ವಿಶ್ವಾತ್ಮನೇ ವತ್ಸೆ ಭಿಕ್ಷಾಸಿ ಪರಿಕಲ್ಪಿತ ಅರ್ಥಿನೋ ಮುನಯಃ ಪ್ರಾಪ್ತಂ ಗೃಹ ಮೇಧಿ ಫಲಂ ಮಯ. ಹಾಗೆಯೇ ಕೊನೆಯದಾಗಿ ಹಿಮವಂತ ಒಂದು ಮಾತನ್ನು ಹೇಳ್ತಾನೆ. ವಿವಾಹ ಇತ್ಯಾದಿಗಳೆಲ್ಲ ಮುಗಿದ ಮೇಲೆ, ಹೇ ವತ್ಸೆ ಲೈ ಮಗಳೇ, ಏಹಿ ತ್ವಂ ವಿಶ್ವಾತ್ಮನೇ ಭಿಕ್ಷಾ ಪರಿಕಲ್ಪಿನಾಸಿ, ನಿನಗೆ ವಿಶ್ವಕ್ಕೆ ಆತ್ಮನಾದಂಥ ವಿಶ್ವದ ತಂದೆಯಾದಂಥವನಿಗೆ ನಿನ್ನನ್ನು ವಿವಾಹ ಮಾಡಿ ಕೊಟ್ಟಿದ್ದೇನೆ. ಹಾಗಾದರೆ ಯಾಕೆ ಅವನಿಗೆ ಕೊಟ್ಟೆ ಅಂದರೆ, ಮುನಯಃ ಅರ್ಥಿನಃ, ಅವನಿಗೆ ವಿವಾಹ ಮಾಡಿ ಕೊಡು ಅಥವಾ ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡು ಅಂತ ಕೇಳ್ಕೊಂಬಂದಂಥವ್ರು ಮುನಿಗಳು. ಮುನಿಗಳಿಗೆ ಯಾವತ್ತೂ ಕೂಡ ಸ್ವಾರ್ಥ ಚಿಂತನೆ ಇರೋದಿಲ್ಲ. ಸಮಾಜದ ಹಿತಚಿಂತನೆ, ನಮ್ಮ ಹಿತವನ್ನೇ ಬಯಸ್ತಾ ಇರುವಂಥವ್ರು ಯಾವಾಗಲೂ ಕೂಡ ಅವರು. ಆದ್ದರಿಂದ ಅಂತಹ ಶ್ರೇಷ್ಠರಾದಂಥವ್ರು ಕೇಳ್ಕೊಂಬಂದಿದ್ದಾರೆ, ಆ ಕಾರಣದಿಂದ ನಿನ್ನನ್ನು ಅವನಿಗೆ ಕೊಟ್ಟು ವಿವಾಹ ಮಾಡಿದೆ. ಆದರೆ ನಾನು ವಿವಾಹ ಮಾಡಿರುವಂತಹದ್ದು ಸರಿಯಾಗಿದೆ ಅಂತ ನನಗೆ ಹೇಗೆ ಗೊತ್ತಾಯಿತು ಅಂದರೆ, ಗೃಹಮೇಧಿ ಫಲಂ ಮಯ ಪ್ರಾಪ್ತಂ, ಒಂದು ಕನ್ಯಾ ದಾನವನ್ನು ಮಾಡೋದ್ರಿಂದ ಯಾವ ಪುಣ್ಯಫಲ ನನಗೆ ಪ್ರಾಪ್ತಿಯಾಗಬೇಕಿತ್ತೋ ಆ ಫಲಪ್ರಾಪ್ತಿ ನನಗಾಗಿದೆ. ಆದ್ದರಿಂದ ನನಗೆ ಪೂರ್ಣವಾದಂತಹ ಸರಿಯಾದಂತಹ ಫಲ ಸಿಗಬೇಕು ಅಂತಾದರೆ ನಾನು ಮಾಡಿರೋದು ಸರಿಯಾಗಿ ಇದ್ದಾಗ ಮಾತ್ರ ನನಗೆ ಸಿಗತ್ತೆ, ಇಲ್ಲದೆ ಹೋದ್ರೆ ಸಿಗೋದಿಲ್ಲ. ಆದ್ದರಿಂದ ಆ ಫಲ ಸಿಕ್ಕಿದೆ ಅಂದಮೇಲೆ ನಾನು ಮಾಡಿರುವಂತಹದ್ದು ಸರಿಯಾಗಿದೆ ಅಂತ ಹಿಮವಂತ ಹೇಳ್ತಾನೆ. ಇಷ್ಟು ಮಾತ್ರ ಶ್ಲೋಕಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಾದಂತಹ ನಾವು ಒಂದು ಪ್ರದೇಶದಲ್ಲಿ ಯಾರಿರಬೇಕಾದ್ರೆ ಯಾರ ಎದುರಿನಲ್ಲಿ ಹೇಗೆ ವರ್ತಿಸಬೇಕು, ಯಾರನ್ನು ಎಷ್ಟರ ಮಟ್ಟಿಗೆ ಗೌರವಿಸಬೇಕು, ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿಯಿಂದ ಗೌರವಿಸಿ ನೋಡ್ಕೊಳ್ಬೇಕು, ಅದಕ್ಕೆ ನಮಗೆ ಆ ಭಾವನಾತ್ಮಕವಾದಂತಹ ಸಂಬಂಧ ಇದ್ದಾಗ ಮಾತ್ರ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಆಗೋದಿಲ್ಲ. ಅಲ್ಲಿ ಕೇವಲ ನಮ್ಮ ಕರ್ತವ್ಯ ಅನ್ನೋದು ಕೂಡ ಇರಲ್ಲ, ಏನೋ ಮಾಡಬೇಕು ಮಾಡಬೇಕು ಅಂತಷ್ಟೇ ಮಾಡ್ತೇವೆ. ಆದ್ದರಿಂದ ನಾವು ಗೌರವಿಸುವಂತಹ ಗುಣವನ್ನು ಕಲ್ತುಕೊಂಡ್ರೆ ನಾವು ಅಧ್ಯಯನ ಮಾಡಿದಂತಹ ವಿದ್ಯೆಗೆ ವಿಶೇಷವಾದಂತಹ ಗೌರವ ಬರುತ್ತೆ. ಆದ್ದರಿಂದಲೇ ವಿದ್ಯಾ ದದಾತಿ ವಿನಯಂ, ನಾವು ಅಧ್ಯಯನ ಮಾಡಿದಂತಹ ವಿದ್ಯೆಯಿಂದ ನಮಗೆ ವಿನಯ ಪ್ರಾಪ್ತಿಯಾಗಬೇಕು. ವಿನಯ ಪ್ರಾಪ್ತಿ ಆದಾಗ ಮಾತ್ರ ನಮಗೆ ಅರ್ಹತೆ ಎನ್ನುವಂಥದ್ದು ಉಂಟಾಗತ್ತೆ. ಆ ಅರ್ಹತೆಯೇ ಸಮಾಜದಲ್ಲಿ ನಾವು ಗೌರವವನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ನಮ್ಮ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಒಳ್ಳೆಯ ಸಂಸ್ಕಾರವನ್ನು ಪಡೆದು ಒಳ್ಳೆಯ ಮಕ್ಕಳಾಗಿ ಸಮಾಜದಲ್ಲಿ ಅಯ್ಯೋ ಈ ಮಕ್ಕಳ ಅಂತ ಹೇಳಿಸ್ಕೊಳ್ಳದೆ ಒಳ್ಳೆಯ ಗುಣವಂತರಾಗಿ ಬಾಳಲಿ ಅಂತ ಆಶಿಸ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.